ಥರ್ಡ್ ಕ್ವಶನ್. ಓಕೆ, ಈಗ ಒಂದು ಈಕ್ವೇಶನ್ ಕೊಟ್ಟಿದ್ದಾನೆ, ಅದನ್ನ ಸಾಲ್ವ್ ಮಾಡೋದು. ಸಾಲ್ವ್ ಮಾಡೋಕಂದ್ರೆ ಅರ್ಥ ಏನು, ಎಕ್ಸ್ ವ್ಯಾಲ್ಯೂ ಇಲ್ಲಿ ಫೈಂಡ್ ಔಟ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ಎಕ್ಸ್ ಇರೋದೆಲ್ಲ ಒಂದ್ ಸೈಡ್ ತಗೊಂಬಂದ್ರೆ, ಓಕೆ, ಎಕ್ಸ್ ಇದು ಮೈನಸ್ 8x/3. ಓಕೆ, ಈ ಮೈನಸ್ 5x/2 ಈ ಕಡೆ ಬಂದ್ರೆ ಏನಾಗುತ್ತೆ, ಪ್ಲಸ್ 5x/2 ಆಗುತ್ತೆ. ಈಕ್ವಲ್ ಟು ಈಗ ನಂಬರ್ ಅದೆಲ್ಲ ಒಂದ್ ಸೈಡ್ 17/6. ಓಕೆ, ಈ ಪ್ಲಸ್ 7 ಹಾಕೋದ್ರೆ ಏನಾಗುತ್ತೆ, ಮೈನಸ್ 7 ಆಗುತ್ತೆ. ಓಕೆನಾ, ಎಕ್ಸ್ ಇರೋದೆಲ್ಲ ಒಂದ್ ಸೈಡ್, ನಂಬರ್ ಇರೋದೆಲ್ಲ ಒಂದ್ ಸೈಡ್. ಓಕೆನಾ, ಈಗ ಏನ್ ಮಾಡೋಣ, ಎಲ್ ಸಿ ಎಂ ಟೈಪು ತಗೊಂಡೋಣ. ಓಕೆ, ಈಗ ಇಲ್ಲಿ ಏನಿಲ್ಲ ಅಂದ್ರೆ 1. ಓಕೆ, ಇವ್ರು ಮೂವರಿಗೆ ಎಲ್ ಸಿ ಎಂ ತಗೊಂಡ್ರೆ 1,3,2 ಇವ್ರಿಗೆ ಮೂವರು ಒಂದೇ ಟೇಬಲ್ ಅಲ್ಲಿ ಹೋಗಲ್ಲ. ಸೊ ನಾನೇನ್ ಮಾಡ್ತೀನಿ, ಎಲ್ ಸಿ ಎಂ ಇಸ್ ಕೊಟ್ಟು ಇವ್ರ ಮೂವರ್ನ ಮಲ್ಟಿಪ್ಲೈ ಮಾಡ್ತೀವಿ. 1 × 3 × 2, 1 × 3 × 3 × 2 = 6. ಎಲ್ ಸಿ ಎಂ ಬಂದ್ಬಿಟ್ಟೇನು, 6. ಓಕೆನಾ, ಈಗ ಫಸ್ಟ್ ನಂಬರ್ ತಗೊಂತೀನಿ, ಅದನ್ನ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ತೀನಿ. 6 × x 6x ಆಯ್ತು, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಓಕೆ, ಅದನ್ನ ಕೂಡ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡ್ರಿ. 3 × 1 × 3 × 2 = 8, 2 ಏನಾಯ್ತು, 16x ಆಯ್ತು. ಓಕೆ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಹಾಕ್ರಿ. ಥರ್ಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ ಸಿ ಎಂ ಇಂದ ಮಲ್ಟಿಪ್ಲೈ ಮಾಡಿ. 2 × 1 × 2 × 3 × 5 × 3 = 15, 15x ಆಯ್ತು. ಓಕೆ, ಇಲ್ಲಿ ಏನು ಬರಿತೀನಿ, 15x ಬರುತ್ತೆ. ಈಕ್ವಲ್ ಟು ಈಗ ಇವರಿಬ್ರಿಗೆ ಎಲ್ ಸಿ ಎಂ, ಇಲ್ಲಿ ಏನಿಲ್ಲ ಅಂದ್ರೆ 1, 6 1 ಎಲ್ ಸಿ ಎಂ ತೊಗೊಂಡ್ರೆ ಏನಾಗುತ್ತೆ, 6ಏ ಬರುತ್ತೆ. ಈಗ ಮತ್ತೆ ಇಲ್ಲಿ ಫಸ್ಟ್ ನಂಬರ್ ತಗೊಳ್ರಿ, ಎಲ್ ಸಿ ಎಂ ಅಂದ್ರೆ 6 ಇಂದ ಮಲ್ಟಿಪ್ಲೈ ಮಾಡಿ, 6 ಕ್ಯಾನ್ಸಲ್ ಆಯಿತು. 17 × 1 = 17, ಇಲ್ಲಿ ಮೈನಸ್ ಇದೆ, ಮೈನಸ್ ಹಾಕ್ರಿ. ಸೆಕೆಂಡ್ ನಂಬರ್ ತಗೊಳ್ರಿ, ಅದನ್ನ ಕೂಡ ಎಲ್ ಸಿ ಎಂ, 7 × 6 = 42. ಸೊ ಇಲ್ಲಿ ಏನು ಬರಿತೀನಿ, 42 ಬರಿತೀನಿ. ಈಗ ನೀವು ನೋಡಿದ್ರೆ ಇವರಿಬ್ಬರನ್ನ ಸಾಲ್ವ್ ಮಾಡೋ ಏನಾಗುತ್ತೆ, ಒಂದು ಪ್ಲಸ್ ಮೈನಸ್ ಇದೆ, ಮೈನಸ್ ಏನಾಗ್ತೀವಿ, ಓಕೆ, ಸಪ್ರೇಟ್ ಮಾಡೋ. 16x/6x ಹೋದರೆ 10x ಆಯಿತು, ಪ್ಲಸ್ 15x/6 ಆಯಿತು. ಓಕೆ, ಇಲ್ಲಿ ನೀವು ನೋಡಿದ್ರೆ ಗ್ರೇಟರ್ ನಂಬರ್ಸ್ ಏನಾಗ್ತೀನಿ, ಓಕೆ, 42 × 17 ಹೋದ್ರೆ ಎಷ್ಟಾಗುತ್ತೆ, ಸೊ 12 × 7 ಹೋದರೆ 5 ಆಯಿತು, ಇದು 3 ಆಯ್ತು, 3 × 1 ಹೋದರೆ 2 ಆಯಿತು, ÷ 6 ಆಯಿತು. ಓಕೆ, ಇಲ್ಲಿ ನೋಡ್ರಿ, ಇವರಿಬ್ಬರನ್ನ ಸಾಲ್ವ್ ಮಾಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದ ಗ್ರೇಟರ್ ನಂಬರ್ಸ್ ಏನಾಗ್ತೀವಿ, 15x/10x ಹೋದ್ರೆ 5x ಆಯಿತು. ಈಕ್ವಲ್ ಟು ಈ ಡಿವೈಡ್ ಬೈ ಇರೋದು ಆಕಡೆ ಹೋದ್ರೆ ಏನಾಗುತ್ತೆ, ಡಿವೈಡ್ ಬೈ ಇರೋದು ಆಕಡೆ ಹೋದ್ರೆ ×6 ಆಗುತ್ತೆ. 6 ಕ್ಯಾನ್ಸಲ್ ಆಯಿತು. ಸೊ 5x ಈಕ್ವಲ್ ಟು ಏನಾಯಿತು, −25. ಎಕ್ಸ್ ಈಕ್ವಲ್ ಟು −25. ಓಕೆ, ಇಂಟು ಇರೋದು ಈ ಕಡೆ ಬಂದರೆ ಡಿವೈಡ್ ಆಯಿತು, 5 × 1 = 5, 5 × 5. ಸೊ ಎಕ್ಸ್ ವ್ಯಾಲ್ಯೂ ಏನು ಬಂತು, −5 ಬಂತು. ಓಕೆನಾ, ಸೊ ಎಕ್ಸ್ ವ್ಯಾಲ್ಯೂ ಬಂದು −5.